ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೆ, 2024 ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಬಾರಿನೂ ಶತಾಯಗತಾಯ ಅಧಿಕಾರವನ್ನು ಉಳಿಸಿಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷ ಪ್ರಯತ್ನವನ್ನು ಪಡ್ತಾ ಇದೆ. ಹೀಗಾಗಿ ತನ್ನಿಂದ ದೂರ ಸರಿದಿದ್ದ ಸಾಕಷ್ಟು ಮಂದಿ ಸ್ನೇಹಿತರನ್ನ ಮಾತನಾಡಿಸುವ ಹಾಗೂ ಅವರನ್ನ ಒಂದುಗೂಡಿಸುವ ಪ್ರಯತ್ನವನ್ನು ಶುರು ಮಾಡಿದೆ. 2014 ಹಾಗೂ 2019 ಅಭೂತಪೂರ್ವ ಜಯವನ್ನು ದಾಖಲಿಸಿ ಯಾರ ಹಂಗೂ ಇಲ್ಲದೆ ಸರ್ಕಾರವನ್ನು ರಚಿಸಬಹುದಾದಷ್ಟು ಬಹುಮತವನ್ನು ಪಡೆದಿದ್ದ ಬಿಜೆಪಿಗೆ ಈ ಬಾರಿ ಅಂತಹ ವಾತಾವರಣ ಕಂಡು ಬರ್ತಾ ಇಲ್ಲ. ಹೀಗಾಗಿ ಅವರು ಮಿತ್ರ ಪಕ್ಷಗಳನ್ನು ಉಳಿಸಿಕೊಳ್ಳೋದ್ರ ಕಡೆಗೆ ಹೊರಟಿದ್ದಾರೆ. ಅಷ್ಟೇ ಅಲ್ಲದೆ ಯಾವ ಕ್ಷೇತ್ರಗಳಲ್ಲಿ ಯಾವ ರಾಜ್ಯಗಳಲ್ಲಿ ಇಲ್ಲಿವರೆಗೂ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ವೋ ಅಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ತಮಿಳುನಾಡು. ಗೆಳೆಯರೆ, 2019 ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಒಟ್ಟು 29 ಸೀಟ್ಗಳನ್ನು ಪಡೆದಿತ್ತು. 128 ಸ್ಥಾನಗಳಲ್ಲಿ ಕರ್ನಾಟಕ ಮತ್ತು ತೆಲಂಗಾಣಗಳಿಂದಲೇ ಇಷ್ಟು ಸೀಟ್ಗಳು ಕೂಡ ಬಿಜೆಪಿಗೆ ದಕ್ಕಿದ್ವು. ಅದರಲ್ಲೂ ಕರ್ನಾಟಕದ 28 ಸ್ಥಾನಗಳಲ್ಲಿ 25 ಸ್ಥಾನಗಳನ್ನು ಗೆದ್ದರೆ ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಇನ್ನುಳಿದಂತೆ ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಕೇರಳಗಳಲ್ಲಿ ಬಿಜೆಪಿಗೆ ಖಾತೆಯನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಈ ಬಾರಿಯ ವಿಚಾರವನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಕಳೆದ ಬಾರಿ ಎಷ್ಟು ಸೀಟ್ಗಳನ್ನು ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಅನುಮಾನ. ಅಲ್ಲದೆ ಈ ಹಿಂದಿನ ಅಂದರೆ 2014 ಅಥವಾ 2019 ಸಾಧನೆಯನ್ನು ಮಾಡಿದರೂ ಕೂಡ ಬಿಜೆಪಿಗೆ ಅದು ದೊಡ್ಡ ಸಾಧನೆ ಆಗುತ್ತೆ. ಯಾಕಂದರೆ ಸದ್ಯ ಇಲ್ಲಿ ಅವರ ಸರ್ಕಾರ ಇಲ್ಲ. ಕಾಂಗ್ರೆಸ್ ಈ ಬಾರಿ ಅಭೂತಪೂರ್ವ ಶಕ್ತಿಯನ್ನು ಗಳಿಸಿಕೊಂಡಿದೆ. ಲೋಕಸಭಾ ಚುನಾವಣೆಗೂ ಕೂಡ ಭರ್ಜರಿ ರಣತಂತ್ರವನ್ನು ಮಾಡ್ತಾ ಇದೆ. ಸತತ 10 ವರ್ಷಗಳ ಕಾಲ ಅಧಿಕಾರದಲ್ಲಿರೋ ಮೋದಿ ಸರ್ಕಾರದ ಬಗ್ಗೆ ಸಣ್ಣದಾಗಿ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಇನ್ನು ರಾಜ್ಯದಲ್ಲಿನ ಬಿಜೆಪಿಗೆ ನಾಯಕತ್ವದ ಕೊರತೆ ಇದೆ. ಇಲ್ಲಿ ಪಕ್ಷವನ್ನು ಮುನ್ನಡೆಸೋದು ಯಾರು ಅನ್ನೋ ಗೊಂದಲ ಪಕ್ಷದಲ್ಲೇ ಇದೆ. ಹೀಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಕನಿಷ್ಠ ಅಂದರೆ 8-10 ಸೀಟ್ಗಳನ್ನು ಕಳೆದುಕೊಳ್ಳುವ ಭೀತಿಯನ್ನು ಬಿಜೆಪಿ ಪಕ್ಷ ಎದುರಿಸ್ತಾ ಇದೆ. ಸೊ ಕರ್ನಾಟಕದಲ್ಲಿ ಕಳೆದುಕೊಳ್ಳುವ ಸೀಟ್ಗಳನ್ನು ಅವರು ದಕ್ಷಿಣದ ಇನ್ನಿತರೆ ರಾಜ್ಯಗಳಲ್ಲಿ ಗಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿನೇ ಅವರ ಕಣ್ಣು ತಮಿಳುನಾಡು ಮೇಲೆ ಬಿದ್ದಿರೋದು. ಇನ್ನು ತಮಿಳುನಾಡಲ್ಲಿ ಬಿಜೆಪಿ ಬೇರು ಬಿಡೋದು ಅಷ್ಟೊಂದು ಸುಲಭನಾ? ದಕ್ಷಿಣದ ಇತರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ಬಿಜೆಪಿಗೆ ಕಬ್ಬಿಣದ ಕಡಲೆ ಅಂತಿರೋದು ತಮಿಳುನಾಡು ಮತ್ತು ಕೇರಳಗಳು. ಹೀಗಿರುವಾಗ ಈ ಬಾರಿ ಬಿಜೆಪಿ ಪಕ್ಷ ತಮಿಳುನಾಡಲ್ಲಿ ಒಳ್ಳೆ ಬೆಳೆ ತೆಗೆಯೋದಕ್ಕೆ ಮುಂದಾಗ್ತಾ ಇದೆ. ಮೊನ್ನೆಯಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮಿಳುನಾಡಿನ ರ್ಯಾಲಿಯೊಂದರಲ್ಲಿ ಮಾತನಾಡಿ ಈ ಬಾರಿ ನಾವು 25 ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳಿದರು. ಇದು ನಿಜಕ್ಕೂ ಸಾಕಷ್ಟು ಜನರ ಅಚ್ಚರಿಗೆ ಕಾರಣ ಆಗಿದ್ದಲ್ಲದೆ ಮತ್ತಷ್ಟು ಜನ ನಕ್ಕು ಸುಮ್ಮನಾಗಿದ್ರು. ಯಾಕೆಂದರೆ ತಮಿಳುನಾಡಿನ ಇತಿಹಾಸದಲ್ಲೇ ಬಿಜೆಪಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಅಧಿಕವಾಗಿ ಗೆದ್ದಿರೋದು 4 ಸ್ಥಾನಗಳನ್ನು ಮಾತ್ರ. ಅದು ಕೂಡ 1999 ಚುನಾವಣೆಯಲ್ಲಿ. ಅವತ್ತಿಗೆ ಬಿಜೆಪಿ ತಮಿಳುನಾಡಿನ ಡಿಎಂಕೆಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಹಾಗಾಗಿ ಅವತ್ತು ಬಿಜೆಪಿಗೆ 4 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಕೊಯಮತ್ತೂರ್, ತಿರುಚಿರಾಪಳ್ಳಿ, ನಾಗರಕೋಯಿಲ್ ಮತ್ತು ನೀಲಗಿರೀಸ್ನಲ್ಲಿ 1999 ಬಿಜೆಪಿಯ ಸಂಸದರು ಆರಿಸಿ ಬಂದಿದ್ದರು. ಅದನ್ನು ಹೊರತುಪಡಿಸಿದರೆ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದ ಅತ್ಯುತ್ತಮ ಸಾಧನೆ ಅಂದರೆ ಅದು 1998 ಎಲೆಕ್ಷನ್. ಆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ AIADMK ಇತ್ತು. ಜಯಲಲಿತಾರ ಸಪೋರ್ಟ್ ಇದ್ದ ಕಾರಣ ಬಿಜೆಪಿ ಪಕ್ಷ ಆ ಎಲೆಕ್ಷನ್ನಲ್ಲಿ 3 ಸ್ಥಾನಗಳನ್ನು ಗೆದ್ದಿತ್ತು. ಅವತ್ತು ಕೂಡ ನೀಲಗಿರೀಸ್, ತಿರುಚಿರಾಪಳ್ಳಿ ಹಾಗೂ ಕೊಯಮತ್ತೂರುಗಳಲ್ಲಿ ಬಿಜೆಪಿ ಜಯವನ್ನು ಸಾಧಿಸಿತ್ತು. ಈ ಎರಡೂ ಚುನಾವಣೆಗಳನ್ನು ನೋಡಿದಾಗ ಬಿಜೆಪಿ ಪಕ್ಷಕ್ಕೆ ಪ್ರಬಲ ಮಿತ್ರ ಪಕ್ಷಗಳು ಹಾಗೂ ಆ ಮಿತ್ರ ಪಕ್ಷಗಳಲ್ಲಿ ಪ್ರಬಲ ನಾಯಕರಿದ್ದಿದ್ದು ಗೊತ್ತಾಗುತ್ತೆ. ಹೀಗಾಗಿ ಅವತ್ತು ಬಿಜೆಪಿ ಪಕ್ಷ ಇದ್ದಿದ್ರಲ್ಲಿ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿತ್ತು. ಆದರೆ ಆ ನಂತರದಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಮಗಾಡೆ ಮಲಗಿತ್ತು. 2004 ಚುನಾವಣೆಯಲ್ಲಿ ಡಿಎಂಕೆ, ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಸೇರಿದ ಹಾಗೆ ಬಿಜೆಪಿ ವಿರೋಧ ಪಕ್ಷಗಳು ಒಂದಾಗಿದ್ದವು. ಇನ್ನು AIDMK ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿತ್ತು. ಇಷ್ಟಾದರೂ ಕೂಡ ಅವತ್ತು AIDMK ಹಾಗೂ ಬಿಜೆಪಿಯ ಮೈತ್ರಿಕೂಟ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ತಮಿಳುನಾಡಿನ 39 ಕ್ಷೇತ್ರಗಳಲ್ಲೂ ಕೂಡ UPA ಮೈತ್ರಿಕೂಟ ಭರ್ಜರಿ ಜಯವನ್ನು ಗಳಿಸಿತ್ತು. ಇನ್ನು 2009 ಎಲೆಕ್ಷನ್ ನೋಡೋದಾದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿಗೆ ಯಾವುದೇ ಮಿತ್ರಕೂಟದ ಬೆಂಬಲ ಇರಲಿಲ್ಲ. ಡಿಎಂಕೆ UPA ಜೊತೆ ಇದ್ರೆ ಜಯಲಲಿತಾ ತೃತೀಯ ರಂಗದ ಜೊತೆಯಲ್ಲಿದ್ದರು. ಸೊ ಬಿಜೆಪಿಗೆ ಅಲ್ಲೂ ಕೂಡ ನಿರಾಸೆ, ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು 2014 ಚುನಾವಣೆ, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇತ್ತು. ಆ ಅಲೆಯಲ್ಲಿ ಬಿಜೆಪಿ ದೇಶದಲ್ಲಿ ಬಹುಮತವನ್ನು ಗಳಿಸಿಕೊಂಡಿತ್ತು. ಆದರೆ ಆ ಅಲೆಯ ನಡುವೆ ಕೂಡ ತಮಿಳುನಾಡು ಬಿಜೆಪಿಯ ಕೈ ಹಿಡಿಯಲಿಲ್ಲ. ಯಾಕೆಂದರೆ ಆ ಚುನಾವಣೆಯಲ್ಲಿ ತಮಿಳುನಾಡಿನ 39 ಸ್ಥಾನಗಳಲ್ಲಿ 37 ಸ್ಥಾನಗಳನ್ನು ಜಯಲಲಿತಾ ಅವರ AIADMK ಗಳಿಸಿಕೊಳ್ತು. ಇನ್ನುಳಿದ 2 ಸ್ಥಾನಗಳನ್ನು ಬಿಜೆಪಿ ಹಾಗೂ
ಹಾಗೂ ಮತ್ತದರ ಮಿತ್ರ ಪಕ್ಷ ಪಿಎಂಕೆಗಳು ಗಳಿಸಿಕೊಂಡವು. ಇಲ್ಲಿ ಎನ್ಡಿಎ ಮಿತ್ರ ಪಕ್ಷವಾದ ಪಿಎಂಕೆ ಒಂದು ಸ್ಥಾನವನ್ನು ಗಳಿಸಿಕೊಂಡ್ರೆ ಬಿಜೆಪಿ ಕೂಡ ಒಂದೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಗಿ ಬಂತು. ಇನ್ನು 2019 ಚುನಾವಣೆ, ಈ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು ಅಭೂತಪೂರ್ವವಾದ ಗೆಲುವನ್ನು ದಾಖಲಿಸಿತು. ಆ ಪಕ್ಷ ಏಕಾಂಗಿಯಾಗಿ 300 ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಳ್ತು. ಬಿಜೆಪಿಯ ಅಲೆ ಹೇಗಿತ್ತು ಅಂದರೆ, ಸ್ವತಃ ರಾಹುಲ್ ಗಾಂಧಿ ತಮ್ಮ ಸ್ವಕ್ಷೇತ್ರ ಅಮೇಥಿಯಲ್ಲಿ ಸೋಲನ್ನ ಅನುಭವಿಸಬೇಕಾಗಿ ಬಂತು. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡಿನಲ್ಲಿ ಬಿಜೆಪಿಗೆ ನಿರಾಸೆಯೇ ಆಗಿತ್ತು. ಯಾಕೆಂದರೆ ಒಟ್ಟು 39 ಕ್ಷೇತ್ರಗಳ ಪೈಕಿ 38 ಸ್ಥಾನಗಳನ್ನು ಡಿಎಂಕೆ, ಕಾಂಗ್ರೆಸ್ ಹಾಗೂ ಸಿಪಿಎಂನ ಒಕ್ಕೂಟ ಪಡ್ಕೊಂಡ್ರೆ ಒಂದು ಸ್ಥಾನ ಮಾತ್ರ AIADMKಗೆ ಸಿಕ್ಕಿತ್ತು. ಈ ಬಾರಿ ಬಿಜೆಪಿಗೆ ಅಕೌಂಟ್ ಓಪನ್ ಮಾಡೋದಕ್ಕೂ ಕೂಡ ಆಗಲಿಲ್ಲ. 2014 ಗೆದ್ದ ಸ್ಥಾನವನ್ನು ಕೂಡ ಬಿಜೆಪಿ ಕಳ್ಕೊಂಡಿತ್ತು. ಸೊ 1999 ನಂತರ ನಡೆದ 4 ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಗಳಿಸಿದ್ದು ಕೇವಲ ಒಂದು ಸ್ಥಾನವನ್ನು ಮಾತ್ರ. ಇನ್ನು ಈ ಬಾರಿ ಬಿಜೆಪಿ ತಮಿಳುನಾಡಿನಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿದೆ. ಇಲ್ಲಿ ಅವರಿಗೆ ಯಾಕಿಷ್ಟು ನಂಬಿಕೆ ಅಂತಂದ್ರೆ, ಅಲ್ಲಿ ಮುರುಗನ್ ಮತ್ತು ಅಣ್ಣಾಮಲೈ ಕಾಣಿಸ್ತಾರೆ. ಅಣ್ಣಾಮಲೈ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದವರು. ಆ ಬಳಿಕ ಅವರು ಐಪಿಎಸ್ಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯನ್ನು ಸೇರಿದರು. ಇನ್ನು 2021 ನಡೆದ ತಮಿಳುನಾಡು ರಾಜ್ಯ ಚುನಾವಣೆಯಲ್ಲಿ ಅಣ್ಣಾಮಲೈ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಕೂಡ ಮಾಡಿದ್ರು. ಆದರೆ ಅಲ್ಲಿ ಅವರಿಗೆ ಸೋಲು ಎದುರಾಯಿತು. ಅದಾದ ನಂತರ ಅಂದರೆ 2021 ನಂತರ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದ ಮುರುಗನ್ ಅವರನ್ನ ಕೇಂದ್ರ ಸರ್ಕಾರ ಮಂತ್ರಿಯನ್ನಾಗಿ ಮಾಡಿತು. ಹೀಗಾಗಿ ಅಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿಯಾಯಿತು. ಆ ಸ್ಥಾನಕ್ಕೆ ಬಿಜೆಪಿ ಪಕ್ಷ ಅಣ್ಣಾಮಲೈರನ್ನು ತಂದು ಕೂರಿಸ್ತು. ಅಲ್ಲಿಗೆ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷರಾಗಿ ಕುಪ್ಪುಸ್ವಾಮಿ ಅಣ್ಣಾಮಲೈ ಪಟ್ಟಾಭಿಷಿಕ್ತರಾದರು. ಆನಂತರ ಅಣ್ಣಾಮಲೈ ಪಕ್ಷವನ್ನ ತೀವ್ರವಾಗಿ ಸಂಘಟನೆ ಮಾಡಿದ್ರು. ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದ್ರು. ಒಂದು ಕಾಲದಲ್ಲಿ ಮೋದಿ ತಮಿಳುನಾಡಿಗೆ ಬರ್ತಾರೆ ಅಂದ್ರೆ ಗೋ ಬ್ಯಾಕ್ ಅಂತಿದ್ದ ತಮಿಳುನಾಡಲ್ಲಿ ಮೋದಿಯ ಸ್ವಾಗತಕ್ಕೆ ಸಾವಿರಾರು ಮಂದಿ ಬಂದು ನಿಲ್ಲುವಂತೆ ಅಣ್ಣಾಮಲೈ ಮಾಡಿದ್ರು. ಇದಲ್ಲದೆ AIADMK ಪಕ್ಷ ಜಯಲಲಿತಾ ಇಲ್ಲದೆ ನಾಯಕತ್ವದ ಕೊರತೆ ಹಾಗೂ ಆಂತರಿಕ ಬೇಗುದಿಯಲ್ಲಿ ಬಳಲುತ್ತಿರೋ ಹೊತ್ತಲ್ಲಿ ಅಣ್ಣಾಮಲೈ ಅದರ ಲಾಭವನ್ನ ಕೂಡ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿ ಬಿಜೆಪಿ ತನ್ನ ಮಿತ್ರ ಪಕ್ಷದ ಸದಸ್ಯರನ್ನೇ ಸೆಳೆದುಕೊಳ್ಳೋದಕ್ಕೆ ಮುಂದಾಯಿತು. ಇಲ್ಲಿವರೆಗೂ ಅಣ್ಣಾಮಲೈ ಮಾಡಿದ ಪ್ರಯತ್ನಗಳು ಸಾಕಷ್ಟು ಫಲ ಕೊಟ್ಟಿದ್ವು. ಆದರೆ ಯಾವಾಗ AIADMK ಹಾಗೂ ಬಿಜೆಪಿ ನಡುವೆ ಸಣ್ಣದಾಗಿ ಮನಸ್ತಾಪ ಶುರುವಾಯಿತೋ ಆಗ ಮೈತ್ರಿ ಪಕ್ಷಗಳ ನಡುವೆ ಒಡಕು ಮೂಡಿತು. ಇಷ್ಟಾದರೂ AIADMK ಪಕ್ಷದ ನಾಯಕರನ್ನ ಕರೆಸಿಕೊಂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಅಣ್ಣಾಮಲೈ ಜೊತೆ ಸಂಧಾನ ಮಾಡಿ ಕಳಿಸಿದ್ರು. ಸೊ ಎರಡೂ ಪಕ್ಷಗಳು ಒಟ್ಟಾಗಿ ಚುನಾವಣೆಗೆ ಹೋಗುತ್ತವೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಅಣ್ಣಾಮಲೈ ಮಾತ್ರ ಏಕಾಂಗಿಯಾಗಿ ಬಿಜೆಪಿ ಸ್ಪರ್ಧೆ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದರು. ಹೀಗಾಗಿ ಅವರು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ AIADMKಯ ಸರ್ವೋಚ್ಚ ನಾಯಕಿಯಾಗಿದ್ದ ಜಯಲಲಿತಾರನ್ನ ಭ್ರಷ್ಟ ಸಿಎಂ ಅನ್ನೋ ದಾಟಿಯಲ್ಲಿ ಮಾತಾಡಿದರು. ಇದು AIADMK ಸದಸ್ಯರಿಗೆ ಹಿಡಿಸಲಿಲ್ಲ. ಅವರು ಅಣ್ಣಾಮಲೈ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದ್ರು. ಫೈನಲಿ ಅಣ್ಣಾಮಲೈ ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸುವ ಮೂಲಕ ಮಿತ್ರ ಪಕ್ಷವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಗೆಳೆಯರ, ತಮಿಳುನಾಡಲ್ಲಿ ಬಿಜೆಪಿ ಈ ಹಿಂದೆ ಒಂದಷ್ಟು ಸ್ಥಾನಗಳನ್ನು ಗಳಿಸಿಕೊಂಡಿತ್ತು ಅಂದರೆ ಅದಕ್ಕೆ ಅದರ ಮಿತ್ರ ಪಕ್ಷಗಳು ಕಾರಣ. 1998 AIADMK ಹಾಗೂ 99 ಡಿಎಂಕೆ ಪಕ್ಷಗಳ ಜೊತೆಯಲ್ಲಿದ್ದ ಕಾರಣ ಅವರು 3-4 ಸೀಟ್ಗಳನ್ನು ಪಡ್ಕೊಂಡಿದ್ರು. ಆದರೆ ಆನಂತರ ಅವರಿಗೆ ಅಷ್ಟು ಪ್ರಮಾಣದ ಸೀಟ್ಗಳು ದಕ್ಕಲಿಲ್ಲ. ಸೊ ತಮಿಳುನಾಡಲ್ಲಿ ಬಿಜೆಪಿ ಪಕ್ಷಕ್ಕೆ ಯಾವುದಾದರೊಂದು ಮಿತ್ರ ಪಕ್ಷದ ಅಗತ್ಯ ಎದ್ದು ಕಾಣ್ತಾ ಇದೆ. ಆದರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮಾತ್ರ ಇವತ್ತಿಗೂ ತಾವು ಏಕಾಂಗಿಯಾಗಿ ಸ್ಪರ್ಧಿಸಬೇಕು ಅನ್ನೋ ನಿಲುವಿನಲ್ಲೇ ಇದ್ದಾರೆ. ಇಲ್ಲಿ ಅಣ್ಣಾಮಲೈ ಯೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ ಆಗಿದೆ. ಯಾಕೆಂದ್ರೆ ಡಿಎಂಕೆ ಹಾಗೂ AIADMK ಎರಡೂ ಪಕ್ಷಗಳನ್ನು ದೂರ ಇರಿಸಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸೋದ್ರಿಂದ ತಮಿಳುನಾಡಲ್ಲಿ ಬಿಜೆಪಿಗೆ ತನ್ನದೇ ಆದ ಬೇಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹಾಗೂ ಕೇಡರ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತಮಿಳುನಾಡಿನಲ್ಲಿ ಎರಡೂ ಪಕ್ಷಗಳು ಅಧಿಕಾರ ನಡೆಸಿರೋದ್ರಿಂದ ಎರಡೂ ಪಕ್ಷಗಳ ವಿರುದ್ಧ ಕೂಡ ಜನರಿಗೆ ಒಂದು ಅಸಮಾಧಾನ ಇರುತ್ತೆ. ಆ ಅಸಮಾಧಾನವನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಳಬಹುದು ಅನ್ನೋದು ಅಣ್ಣಾಮಲೈ ಅವರ ವಾದ. ಹೀಗಾಗಿನೇ ಮುಂದಿನ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುತ್ತಾ ಅಥವಾ AIADMK ಜೊತೆಯಲ್ಲಿ ಸ್ಪರ್ಧೆ ಮಾಡುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆಗಳು ನಡೀತಲೇ ಇವೆ. ಇಲ್ಲಿ ಒಂದಂತೂ ಸ್ಪಷ್ಟ, ತಮಿಳುನಾಡು ಇವತ್ತಿಗೂ ಕೂಡ ಬಿಜೆಪಿಗೆ ಕಬ್ಬಿಣದ ಕಡಲೆ. ಇಷ್ಟಾದರೂ ತಿರುಚಿರಾಪಳ್ಳಿ, ನಾಗರ್ಕೋಯಿಲ್, ಕನ್ಯಾಕುಮಾರಿ ಹಾಗೂ ಕೊಯಮತ್ತೂರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಂದಷ್ಟು ಹೋಲ್ಡ್ ಇದೆ. ಹೀಗಾಗಿ ಅವರು ಏಕಾಂಗಿಯಾಗಿ ಸ್ಪರ್ಧಿಸಿದ್ರೂ ಕೂಡ ಈ ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗಬಹುದು. ಇನ್ನು ಈ ಬಾರಿ ತಮಿಳುನಾಡಿನ ರಾಮೇಶ್ವರಂ ಕ್ಷೇತ್ರದಲ್ಲಿ ಮೋದಿ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೂಡ ಈ ಹಿಂದೆ ಕೇಳಿ ಬಂದಿತ್ತು. ಒಂದು ವೇಳೆ ಹಾಗೇನಾದರೂ ಮೋದಿ ರಾಮೇಶ್ವರಂನಲ್ಲಿ ಸ್ಪರ್ಧೆ ಮಾಡಿದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬಹುದು. ಆ ಬದಲಾವಣೆಗಳು
ಏನು ಅನ್ನೋದು ನಮ್ಗೆ ತಿಳಿಬೇಕು ಅಂದ್ರೆ ಇನ್ನಷ್ಟು ಸಮಯ ನಾವು ಕಾಯಲೇಬೇಕು. ಇದು ಗೆಳೆಯರೆ, ತಮಿಳುನಾಡಿನಲ್ಲಿ ಈ ಬಾರಿ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಹೊರಟಿರುವ ಬಿಜೆಪಿ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.